हलो नमस्कार वेलकम बैक टू माय यूट्यूब चैनल नावती नई व्लॉग बंदू डेली व्लॉग आगे मेकअप वर्क व्लॉग आगे इनू यारेल्ल नन्ना चैनल सब्सक्राइब मे वीडियो नोड़ता सब्सक्राइब मे पक्कदल्ले का बेल बटन अलि सो दट नान हाको प्रतियो वीडियो नोटिफिकेशन निमगे मोदलु बंदु तलुपुत्ते नानु मॉर्निंग आलरेडी व्लॉग शुरू माडिदे अदन्न कैप्चर माड्कोंडिदीनि अदन्नेल्ल नीवु नोड्कोंडु बन्नि अष्टरल्ली इन्नू ओंदु अपडेट ना कोड्तीनि 5:30 अष्टरल्लेद्दु नानु फ्रेश अप आगि रेडी आगि इवाग 5:30 मनेन बिट्टु लोकेशन फस्ट लोकेशन गे होग्ता इदीनि फुल्लु चळि अंद्रे चळि अष्टु चळि इत्तु यप्प कै कालेल्ल फुल्लु ऐस ಆಗಲ್ವಾ ಆ ತರ ಆಗ್ಬಿಡುತ್ತೆ ಅಷ್ಟು ಚಳಿ ಇರುತ್ತೆ ಇವಾಗ ಚಳಿಗಾಲ ಅಲ್ವಾ ಹಾಗಾಗಿ ಎಂಗೋ ಲೊಕೇಶನ್ನ ರೀಚ್ ಆಗಿ ನೆಕ್ಸ್ಟ್ ಇನ್ನೂ ಒಂದು ಲೊಕೇಶನ್ ಇದೆ ಹಾಗಾಗಿ ಇಲ್ಲಿ ಇವರೊಬ್ರಿಗೇನೆ ಒಪ್ಸಿದ್ದಿದ್ದು ಇವರು ಇವರಿಗೆ ನಾನು ಮಾಡಿಕೊಟ್ಟೆ ಇವರು ಮಾಡಿಸ್ಕೊಂಡಿದ್ದು ನೋಡಿ ಇವ್ರಿಗೆ ಚೆನ್ನಾಗಿ ಕಾಣಿಸ್ತಿದ್ದಿದ್ದು ನೋಡಿ ಇವ್ರ ಅತ್ತೆ ಅಂದರೆ ರಿಲೇಟಿವ್ ಅವ್ರ ಮನೇಲಿದ್ದವರು ಅವರು ಕೂಡ ಒಬ್ಬರು ರೆಡಿ ಮಾಡಿಸ್ಕೊಂಡ್ರು ಹಾಗೇ ಒಬ್ಬರು ಹೇರ್ ಸ್ಟೈಲ್ ಬನ್ ಹಾಕಿಸ್ಕೊಂಡ್ರು ಇಷ್ಟು ಅಂದರೆ ಒಂದು ಲೊಕೇಶನಿಗೆ ಹೋದಾಗ ನಮಗೆ ಇಷ್ಟೇ ಟೈಮ್ ಆಗುತ್ತೆ ಅಂತ ನಾನು ಮೈಂಡಲ್ಲಿ ಇಟ್ಕೊಂಡಿರ್ತೀನಿ ಬಟ್ ಅಲ್ಲಿ ಒಬ್ಬರು ಇಬ್ಬರು ಎಕ್ಸ್ಟ್ರಾ ಆದಾಗ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಗುತ್ತೆ ಇದು ಮೆಚೂರ್ಡ್ ಸ್ಕಿನ್ ಮೇಕ್ ಓವರು ಇವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಅವ್ರ ಮದುವೆಗೂ ಕೂಡ ಅವರು ಮುಂಚೆನೇ ಒಪ್ಪಿಸ್ಬಿಟ್ಟಿದ್ದಾರೆ ಫೆಬ್ರವರಿ 28-29ಗೆ ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಮನೆಗೇನೆ ಬರ್ತೀನಿ ಅಂತ ಹೇಳಿದ್ದಾರೆ ಅಕ್ಕ ನಮ್ಮೂರವರೇನೆ ಅಲ್ಲಿ ಹೋಗಿ ಅವರಿಗೆ ಮೇಕ್ ಓವರ್ ಮಾಡಬೇಕು ಇವಾಗ ನಾನು ಅಲ್ಲಿಗೆ ಬರ್ತೀನಿ ಅಂದೆ ಬಟ್ ಅವರು ಮನೆಯಲ್ಲೆಲ್ಲ ಜನ ಇದ್ದಾರೆ ಬಟ್ ರಶ್ ಅಂದರೆ ಗಲಿಬಿಲಿ ಆಗುತ್ತೆ ನಾನೇ ಬಂದ್ಬಿಡ್ತೀನಿ ಅಂತ ಬಂದರು ಸಿಂಪಲ್ಲಾಗಿ ಮಾಡಿಸ್ಕೊಂಡು ಹೋದರು ಜ್ಯುವೆಲ್ರಿ ಎಲ್ಲ ನಂದೇನೆ ಇವತ್ತು 2 ಲೊಕೇಶನ್ ಮುಗಿದಿದೆ ಮನೆಗೆ ಬಂದು ರೆಸ್ಟ್ ಮಾಡಿ ಇವಾಗ ಸೆಕೆಂಡ್ ಅಲ್ಲ 3rd ಲೊಕೇಶನಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀನಿ ಐ ಮೀನ್ 3rd ಮೇಕಪ್ಪಿಗೆ ಹೋಗ್ತಾ ಇದ್ದೀವಿ ಇವತ್ತು ಮತ್ತೆ ಈವೆಂಟ್ ಇದೆ ಬ್ರೈಡಲ್ ವರ್ಕು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇದೆರಡು ಎಂಗೇಜ್ಮೆಂಟು ಮತ್ತು ನಾರ್ಮಲ್ ಸೆಮಿ ಬ್ರೈಡಲ್ ಆಯಿತು ಇವಾಗ ಬ್ರೈಡಲ್ ಮತ್ತು ಅವರ ಸಿಸ್ಟರ್ಸ್ ಎಲ್ಲ ಇದ್ದಾರೆ ಅವರಿಗೆಲ್ಲನೂ ಮಾಡಬೇಕು ಹೋಗ್ಬೇಕೀಗ ರೆಡಿ ಆಗಿದ್ದೀವಿ ಆಲ್ರೆಡಿ ಟೈಮ್ 1 ಗಂಟೆ ಆಗಿದೆ ಬ್ಯಾಗ್ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಸಂಪ್ರೀತ ಅವರು ಅವ್ರ ಊರಿಂದ ಬರಬೇಕು ಎಷ್ಟರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರು ಬಂದರೆ ನಾನು ಇಲ್ಲಿಂದ ಹೊರಟು ನೆಲಮಂಗಲದಲ್ಲಿರೋದು ಲೊಕೇಶನ್ನು ಅಲ್ಲೋಗಿ ಮೇಕಪ್ನ ಶುರು ಮಾಡಿಕೊಳ್ಬೇಕು ರಿಸೆಪ್ಷನ್ ಇವತ್ತು ರಿಸೆಪ್ಷನ್ ಲುಕ್ನ ತೋರಿಸ್ತೀನಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಕೆಲವೊಂದ್ಸರಿ ಟೈಮ್ ಇರಲ್ಲ ಬೇಗ ಬೇಗ ಮಾಡಬೇಕು ಅನ್ನೋದಿರುತ್ತೆ ಹಾಗಾಗಿ ನಾನು ಪ್ರತಿಯೊಂದನ್ನು ಕೂಡ ತೋರಿಸೋದಕ್ಕಾಗಲ್ಲ ಮತ್ತು ನನ್ನ ವ್ಲಾಗ್ಸ್ಗಳು ಸ್ವಲ್ಪ ಲೇಟ್ ಆಗ್ತಿದೆ ಮತ್ತು ನೀವು ನೋಡೋದು ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಬೇಜಾರು ನನಗೂ ಬೇಜಾರಾಗ್ತಿದೆ ನಿಮಗೂ ಬೇಜಾರಾಗ್ತಿದೆ ಅಂತ ಗೊತ್ತು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಬ್ಯುಸಿ ಇರೋದರಿಂದ ಹಿಂಗೆ ಆಗ್ತಿದೆ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡೋಣ ಅಂದ್ಕೊತೀನಿ ಯಾಕೋ ಆಗ್ತಾ ಇಲ್ಲ ಅದು ಯಾವಾಗ ಕರೆಕ್ಟಾಗಿ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಬನ್ನಿ ಹೊರಡೋಣ ಇನ್ನೇನು ಟೈಮ್ ಆಗುತ್ತೆ ಅವರು ಇನ್ನೇನು ಬಂದಿರ್ತಾರೆ ಅವ್ರು ಅಲ್ಲಿಂದ ಬರೋ ಅಷ್ಟರಲ್ಲಿ ನಾನಿಲ್ಲಿ ಅವ್ರು ಆಲ್ರೆಡಿ ಹೊರಟಿದ್ದೀವಿ ನಾವು ಅಂತ ಹೇಳಿದ್ದಾರೆ ಅವರು ಹೊರಡೋ ಅಷ್ಟರಲ್ಲಿ ನಾವು ಹೋಗಿ ಅಲ್ಲಿದ್ದರೆ ಅವ್ರಿಗೂ ಒಂದು ನೆಮ್ಮದಿ ಅಂದರೆ ಖುಷಿ ಆಗುತ್ತೆ ಸುಮ್ಮನೆ ನಾವು ಅವ್ರನ್ನ ಕಾಯಿಸೋದು ಅವ್ರು ನಮ್ಮನ್ನ ಕಾಯಿಸೋದು ಚೆನ್ನಾಗಿರಲ್ಲಲ್ವ ಹಾಗಾಗಿ ನೋಡೋಣ ಯಾರು ಫಸ್ಟ್ ಹೋಗ್ತೀವಿ ಯಾರು ಲೇಟಾಗಿ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ ಸಂಪ್ರೀತ್ ಅವ್ರು ಇನ್ನೂ ಬಂದಿಲ್ಲ 12 ಅಂದರೆ ಅವ್ರಿಗೂ ಒಂದು ಎಂಗೇಜ್ಮೆಂಟ್ ಮೇಕಪ್ ಇತ್ತು ಮಾರ್ನಿಂಗು ಹಾಗಾಗಿ ಅವರು ಲೇಟಾಯಿತು ನನಗೂ 2 ಬ್ಯಾಕ್ ಟು ಬ್ಯಾಕ್ ಇದ್ದಿದ್ದರಿಂದ ಫುಲ್ ಸೊಂಟ ಎಲ್ಲ ಬಿದ್ದೋದಂಗೆ ಆಗಿಬಿಟ್ಟಿದೆ ಸ್ವಲ್ಪ ರೆಸ್ಟ್ ಮಾಡಿದ್ದೀನಿ ಅಪ್ಪನ ಅಪ್ಪ ಅಂಗಡಿ ಹತ್ರ ಕರ್ಕೊಂಡೋಗಿದ್ದಾರೆ ಇವತ್ತು ಈವೆಂಟ್ ಕೂಡ ಇತ್ತು ಚೆನ್ನೈಪಟ್ಟಣದಲ್ಲಿ ಈ ಮೇಕಪ್ ಎಲ್ಲ ಇಲ್ಲ ಅಂದಿದ್ದರೆ ನಾನು ಅಲ್ಲಿಗೆ ಹೋಗ್ತಾ ಇದ್ದಿದ್ದು ಇವತ್ತು ಇದಿರೋದ್ರಿಂದ ನನ್ನ ತಮ್ಮ ಮತ್ತು ಇನ್ನು 3 ಜನ ಹುಡುಗರನ್ನ ಕಳಿಸಿದ್ದೀನಿ ಅಲ್ಲಿ ಏನಾದರೂ ವಿಡಿಯೋ ಗಿಡಿಯೋ ಮಾಡ್ಕೊಬಂದಿದ್ರೆ ಯಾವ ಥರ ಏನು ಅಂದರೆ ಡೆಕೋರೇಷನ್ ಮಾಡಿದ್ವಿ ಅನ್ನೋದನ್ನು ಕೂಡ ನಾನು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಇದಿಷ್ಟು ಇಲ್ಲಿ ತನಕ ನಡೆದಿದೆ ಇನ್ನು ಮುಂದಕ್ಕೆ ಏನೇನಾಗುತ್ತೆ ಅಪ್ಡೇಟ್ನ ನಾನು ಶೇರ್ ಮಾಡ್ತೀನಿ ಬನ್ನಿ ಇವಾಗ ನೆಲಮಂಗ್ಲ ಕರ್ಕೊಂಡ್ತೀನಿ ಇಷ್ಟು ಬ್ಯಾಗ್ ಇದೆ ನಾನು ಒಬ್ಬಳೇ ಕ್ಯಾರಿ ಮಾಡಬೇಕು ಈಗ ಎತ್ಕೊಂಡು ಆಟೋ ಹೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ ಅಲ್ಲಿಂದ ಸಂಪ್ರೀತ್ ಅವರೆರಡು ನಾನೆರಡು ಇಟ್ಕೊತೀವಿ ಬನ್ನಿ ಓಡೋಣ
ಒಂದು ಕಾಲಷ್ಟರಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದೆ, ಊಟ ಎಲ್ಲ ಮಾಡಿಕೊಂಡು. ಸಂಪ್ರೀತ್ ಅವ್ರು ಇನ್ನೂ ಬಂದಿರಲಿಲ್ಲ, ಆಮೇಲೆ ಫೈನಲ್ ಆಗಿ ಬಂದರು ಬಸ್ ಹತ್ಕೊಂಡೋದ್ವಿ. ಬಸ್ಗಳೆಲ್ಲ ಇವತ್ತೆಲ್ಲ ಸ್ವಲ್ಪ ರಶ್ ಇರ್ತಿತ್ತು, ಮತ್ತು ಬಸ್ಸಲ್ಲಿ ಒಬ್ಬರೂ ಕೂಡ ಅಡ್ಜಸ್ಟೇ ಮಾಡ್ಕೊಳ್ಳಲ್ಲ. ಕೆಲವೊಬ್ರು ಮಾಡ್ಕೊತಾರೆ, ಕೆಲವೊಬ್ರು ಮಾಡ್ಕೊಳ್ಳಲ್ಲ. ಆಂಟಿ ಇದ್ದವರು ಏನು ಇಟ್ಕೊಂಡಿಲ್ಲ, ಆಂಟಿ ಒಂದು ಜ್ಯುವೆಲ್ರಿ ಬಾಕ್ಸ್ ಇಟ್ಕೊಳ್ಳಿದ್ದಕ್ಕೆ ಅವ್ರು ಇಟ್ಕೊಳ್ಳಿಲ್ಲ. ಎಲ್ಲ ಮನೇಲಿರೋದೆಲ್ಲ ಹೊತ್ಕೊಂಡು ಬಂದಿದ್ದು ಹಾಗೆ ಹಿಂಗೆ ಅಂತ ಅಂದರು. ಪಾಪ ಕಂಡಕ್ಟರ್ ಅಂಕಲೇ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡ್ರು. ಕಂಡಕ್ಟ್ರುಗಳು ಒಬ್ಬೊಬ್ರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆಮೇಲೆ ಸಂಪ್ರೀತ್ ಅವರು ಊಟ ಮಾಡಿರಲಿಲ್ಲ, ಅವರು ಊಟ ಮಾಡಿದ್ರು ಅಲ್ಲೇ. ಆಮೇಲೆ ನಾವು ಕರೆಕ್ಟ್ ಟೈಮಿಗೇ ಬಂದು ನೆಲಮಂಗಲ ರೀಚ್ ಆಗಿದ್ವಿ, ಅವರು ಕೂಡ ರೀಚ್ ಆಗಿದ್ದರು. ಬಟ್ ಅವರು ಊಟ ಮಾಡಿಕೊಂಡು ಮತ್ತು ಆಟೋದಲ್ಲಿ ಅಡ್ರೆಸ್ ಅಂದರೆ ಅವರಿಗೆ ಕೇಳಿಕೊಂಡು, ಆಟೋದವರು ಕೂಡ ತುಂಬಾ ಚಾರ್ಜ್ ಮಾಡ್ತಾರೆ. 70-80 ಅಂದರು ಇದ್ದಿದ್ದು 1 ಕಿಲೋಮೀಟ್ರಿಗೆ. ಪಾಪ ಇವರು ಕರೆಕ್ಟಾಗಿ ನಮ್ಮದು ಮಿನಿಮಮ್ ಚಾರ್ಜ್ ಇರೋದು 40 ರೂಪಾಯಿ, ಆ 10 ರೂಪೀಸ್ ಎಕ್ಸ್ಟ್ರಾ ಕೊಡಿ ಅಂದ್ಬಿಟ್ಟು ಈ ಅಣ್ಣ ಪಾಪ ಎಲ್ಲನೂ ಹೇಳ್ಕೊಂಡು ಕರ್ಕೊಂಡು ಬಂದರು. ಆಮೇಲೆ ಲೊಕೇಶನಿಗೆ ರೀಚ್ ಆದಾಗ ಇಲ್ಲಿ ಚೌಟ್ರಿಯಲ್ಲಿ ಬಿಫೋರ್ ಒಂದು ಮ್ಯಾರೇಜ್ ಏನೋ ನಡೀತಾ ಇತ್ತು, ಅವ್ರು ಇನ್ನೂ ಚೌಟ್ರಿ ಖಾಲಿ ಮಾಡಿರಲಿಲ್ಲ. ಹಾಗಾಗಿ ನಮ್ಮ ಬ್ರೈಡು ಇನ್ನೂ ಒಳಗಡೆ ಬಂದಿರಲಿಲ್ಲ. ಹಾಗಾಗಿ ಇಲ್ಲಿ ಒಂದೂವರೆ ವೆಯ್ಟ್ ಮಾಡಿದ್ದೀವಿ ಇಲ್ಲಿ ನಾವು. ಅವರು ಆಚೆ ಹೋಗಬೇಕಾಗಿತ್ತು, ಆಮೇಲೆ ಅವ್ರದ್ದು ಏನೇನೋ ಶಾಸ್ತ್ರ ಎಲ್ಲ ಇತ್ತು. ಆಮೇಲೆ ಬಂದು ಎಂಗೇಜ್ಮೆಂಟಿಗೆ ಅಂತ ಹೇಳ್ಬಿಟ್ಟು ಎಂಗೇಜ್ಮೆಂಟು ಇವತ್ತೇ ಇಟ್ಕೊಂಡಿದ್ರು. ಎಂಗೇಜ್ಮೆಂಟು ಮುಗಿಸೋಷ್ಟರಲ್ಲಿ ಅವರು ಲೇಟ್ ಮಾಡಿಬಿಟ್ರು. ಬ್ರೈಡ್ನ ಕಳಿಸಿದ್ದೆ ನಮಗೆ 7 ಗಂಟೆ ಆಗಿತ್ತು. ಆಮೇಲೆ ಬ್ರೈಡಿಗೆ ಮೇಕ್ ಓವರ್ ಮಾಡಿ ಅದರಲ್ಲೂ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿದ್ರು. ಅದರಲ್ಲೂ ನಾವು ನಮ್ಮ ಬೆಟರ್ನ ನಾವು ಕೊಟ್ಟಿದ್ದೀವಿ. ಇನ್ನೂ ಟೈಮ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ವಿ. ಟೈಮ್ ಇಲ್ಲದ ಕಾರಣ ಈ ರೀತಿಯಾಗಿತ್ತು. ನನಗೇ ಸ್ವಲ್ಪ ಸ್ಯಾಟಿಸ್ಫೈ ಅನಿಸ್ಲಿಲ್ಲ ಬ್ರೈಡ್ನ ಈ ರೀತಿಯಾಗಿ ರೆಡಿ ಮಾಡಿದ್ದು. ಮತ್ತು ಅವರು ಬ್ರೈಡ್ನ ರೆಡಿ ಮಾಡಬೇಕಾದ್ರೂ ಅಷ್ಟೇ, ಅವ್ರಿಗೆ ರೆಡಿ ಮಾಡಬೇಕಾದ್ರೂ ಅಷ್ಟೇ, ಸ್ವಲ್ಪ ಅಲ್ಲೇ ನಮ್ಮ ಜೊತೆ ಇರ್ತಿರಲ್ಲ, ಜಾಸ್ತಿ ಆಯಿತು ಕಮ್ಮಿ ಮಾಡಿ, ಜಾಸ್ತಿ ಆಯಿತು ಕಮ್ಮಿ ಮಾಡಿ ಅಂತಲೇ ಇರ್ತಿದ್ರು. ಬಿಕಾಸ್ ಅವ್ರಿಗೆ ಡೈರೆಕ್ಟಾಗಿ ನೋಡಿದಾಗ ಹಂಗೆ ಅನಿಸುತ್ತೆ ಅಂದರೆ ನಮ್ಮ ವರ್ಕು ನಮಗೆ ಡೈಲಿ ಮಾಡಿ ನಮಗೆ ಗೊತ್ತಿರುತ್ತೆ. ಬಟ್ ಅವ್ರು ಎಲ್ಲ ಒಂದೊಂದ್ಸರಿ ಮಾಡ್ಸ್ಕೊತಾರಲ್ವ, ಹಾಗಾಗಿ ಅವರಿಗೆ ಅಭ್ಯಾಸ ಇರಲ್ಲ, ಹಂಗೆ ಮಾತಾಡ್ತಾರೆ. ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಸ್ಟೇ ಆಗಿದ್ವಿ. ಆಮೇಲೆ ಬೆಳಗ್ಗೆ 5 ಗಂಟೆ 5:30ಗೆ ನನಗೆ ಎಚ್ಚರಿಕೆ ಆಯಿತು. ಆಮೇಲೆ ತಿರ್ಗಾ ಹಾಗೆ ನಿದ್ದೆ ಬಂತಿತ್ತು. 5:21ಕ್ಕೆ ಕರೆಕ್ಟಾಗಿ ಎದ್ದು ಅವ್ರಿಗೆ ಬಂದು ಎಬ್ಬರಿಸಿ, ಅವರು ಪಾಪ ಬ್ರೈಡ್ ಎಬ್ಬರಿಸಿದ ತಕ್ಷಣ ಎದ್ದು ಅವರು ಮತ್ತು ಅವ್ರ ಅಕ್ಕಂದಿರು ಮೇಲೆ ಮಲ್ಕೊಂಡಿದ್ರು, ನಂಗೆ ಗೊತ್ತಿಲ್ಲ. ಮತ್ತು ಅವ್ರನ್ನ ಎಬ್ಬರಿಸ್ಕೊಂಡು ಕರ್ಕೊಂಬಂದು ಇವರು ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ನನಗೆ ಕಾಲ್ ಮಾಡಿದ್ರು. ಆಮೇಲೆ ನಾವು ಬಂದ್ವಿ. ಆಮೇಲೆ ಇವರು ಏನೋ ನಾಂದಿ ಶಾಸ್ತ್ರ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸ್ಕೊಂಡು ಹೋಗಿ ಕೂತಿದ್ರು. ಪಾಪ ಇವ್ರು ಏನೂ ಮಾಡಲಿಲ್ಲ, ಸುಮ್ಮನೆ ಬ್ರೈಡ್ನ ಸುಮ್ಮನೆ ಕಾಯಿಸಿದ್ರು. ಈ ಥರ ಶಾಸ್ತ್ರಗಳು ಅಂತ ಹೇಳ್ಬಿಟ್ಟು ಪಾಪ ಹಿಂಗೆ ಮಾಡಿಬಿಡ್ತಾರೆ. ಪಾಪ ಅವ್ರಿಗೂ ಏನೂ ಮಾಡೋಕ್ಕಾಗಲ್ಲ, ಅವ್ರು ಹೇಳಿದ ಮತ್ತು ಕೇಳಲೇಬೇಕು, ನಮಗೂ ಟೈಮ್ ಕೊಡೋದಕ್ಕಾಗಲ್ಲ ಅವರಿಗೆ. ಆಮೇಲೆ ಅವ್ರ ಅಕ್ಕಂದಿರು ಇಬ್ರಿಗೂ ಆ ಟೈಮಲ್ಲಿ ನಾವಿಬ್ರು ಫಿನಿಶ್ ಮಾಡಿಕೊಂಡು ಈಗ ಬ್ರೈಡ್ನ ತೊಗೊಂಡಿದ್ದೀವಿ. ಅಂದರೆ ಶಾಸ್ತ್ರ ಇದ್ದಿದ್ದು ಅಂದರೆ ಮುಹೂರ್ತ ಇದ್ದಿದ್ದು 9 ಗಂಟೆಗೆ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಕೊಟ್ಟರು. ರಿಸೆಪ್ಷನ್ಗಿಂತ ಇಲ್ಲಿ ಇವಾಗ ಸ್ವಲ್ಪ ಬೆಟರಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀವಿ. ಫೈನಲ್ ಲುಕ್ನ ನಿಮಗೆ ತೋರಿಸ್ತೀವಿ. ಹೇಗಿದೆ ಏನು ಅಂತ ನೀವು ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಮುಕ್ತವಾಗಿ ನೀವು ತಿಳಿಸ್ಬೋದು. ಹಾಗೇ ಯಾರಿಗಾದರೂ ಮೇಕ್ ಓವರ್ ಯಾವುದೇ ಫಂಕ್ಷನ್ಗಾಗಿರ್ಬೋದು ಬೇಕು ಅಂತ ಅಂದರೆ ನಾನು ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ಕಾಲ್ ಆರ್ ವಾಟ್ಸಪ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನ ಮಾಡಿ ನೀವು ವಿಚಾರಿಸ್ಕೊಂಡು ನಿಮಗೆ ಸ್ಯಾಟಿಸ್ಫೈ ಆದರೆ, ನಿಮಗೆ ಇಷ್ಟ ಆದರೆ ನಮ್ಮ ವರ್ಕು ನೀವು ನಿಮ್ಮ ಸ್ಪೆಷಲ್ ಡೇಗೆ ನಮ್ಮನ್ನ ಬುಕ್ ಮಾಡ್ಕೊಳ್ಳಿ. ಮೇನ್ ಏನು ಗೊತ್ತಾ, ಮೇಕಪ್ಪಲ್ಲಿ ಟೈಮ್ ಕೊಡಬೇಕು, ಹಾಗೆಯೇ ನಮ್ಮ ಪ್ರೊಸೀಜರ್ನ ನಾವು ಮಾಡೋದಕ್ಕೆ ಬಿಡಬೇಕು. ಅವಾಗಷ್ಟೇ ಮೇಕಪ್ಪು ಚೆನ್ನಾಗೇ ಬರೋದು. ಆಮೇಲೆ ಮೇಕಪ್ ಆದಮೇಲೆ 1 ಅವರ್ 1/2 ಅವರ್ ಟೈಮ್ ಕೊಟ್ಟರೆ ಅದು ಸೆಟಲ್ ಆಗುತ್ತೆ. ನೀವು ಡೈರೆಕ್ಟಾಗಿ ನೋಡಿದಾಗ ನಿಮಗೆ ಏನೇ ಆದ್ರೂ ಅದು ಅಂದರೆ ರೂಢಿ ಇರಲ್ವಲ್ಲ ಅವರಿಗೆ, ಹಂಗೆ ಅನಿಸೇ ಅನಿಸುತ್ತೆ. ಮೇಕಪ್ ಮಾಡಿಸ್ಕೊಂಡು ರೂಢಿ ಇದ್ದವರಿಗೆ ಅದು ಗೊತ್ತಾಗುತ್ತೆ, ಅವರು ಕಾಮನಾಗಿ ತೊಗೊತಾರೆ. ಮತ್ತು ಡೈರೆಕ್ಟಾಗಿ ನೋಡಿದವರು ಚೆನ್ನಾಗಿಲ್ಲ ಹಂಗಿದೆ ಹಿಂಗಿದೆ ಅಂತಲೇ, ಆದರೆ ಅದು ವಿಡಿಯೋಗೆ ಮತ್ತು ಫೋಟೋಗೆ ಅದೇ ಥರ ಮಾಡಿದ್ರೇ ಮಾತ್ರ ಚೆನ್ನಾಗಿ ಬರೋದು. ಇಲ್ಲ ಅಂತ ನಾವು ಲೈಟ್ ಲೈಟಾಗಿ ಅದು ಲೈಟಾಗಿ ಮಾಡಿ ಇದು ಲೈಟಾಗಿ ಮಾಡಿ ಅಂದರೆ ನಿಮ್ಮ ಮುಖದಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಏನೇ ಮಾರ್ಕ್ ಆಗಿರ್ಬೋದು, ಏನು ಕೂಡ ಕವರ್ ಆಗೋದಿಲ್ಲ. ಹಾಗಾಗಿ ನಾವು ಮಾಡೋ ಪ್ರೊಸೀಜರ್ನ ಮಾಡೋದಕ್ಕೆ ಬಿಟ್ಟರೆ ನಿಮ್ಮ ಔಟ್ಪುಟ್ಟು ನಮ್ಮ ಔಟ್ಪುಟ್ಟು ಕರೆಕ್ಟಾಗಿ ಫಿನಿಷಿಂಗು ನೀಟಾಗಿ ಬರುತ್ತೆ. ಇದನ್ನು ಎಲ್ಲ ಬ್ರೈಡ್ಸು ಅರ್ಥ ಮಾಡಿಕೊಂಡು ನಮಗೆ ನೀವು ಕೋಆಪ್ರೇಟ್ ಮಾಡಿದ್ರೆ ನಿಮ್ಮ ಫೋಟೋಸ್ ವಿಡಿಯೋಸ್ಗೆ ನಾವು ಗ್ಯಾರಂಟಿ ಕೊಡ್ತೀವಿ 100% ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರಾತ್ರಿ ಅವರು ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಫೋಟೋಗ್ರಾಫರ್ಸು. ಹಾಗಾಗಿ ಅವರೇ ರಿಂಗ್ ಲೈಟ್ ಎಲ್ಲ ನಮ್ಮದು ರಿಂಗ್ ಲೈಟ್ ತೊಗೊಂಡೋಗಿದ್ವಿ, ಜಾಗ ಇರಲಿಲ್ಲ. ತುಂಬ ಅಂದರೆ ತುಂಬ ಚಿಕ್ಕ ಸ್ಪೇಸ್ ಇತ್ತು. ಹುಡುಗಿದು ಅಂದರೆ ಗಂಡವ್ರು ಮಾಡ್ತಾಯಿದ್ದಿದ್ದು ಮದುವೆ ಇಲ್ಲಿ ಇಲ್ಲೇ ಇರುತ್ತೆ ಸಪ್ರೇಟಾಗಿ, ನಮ್ಮದು ಏನಾಗಲ್ಲ ಬನ್ನಿ ಅಂತ ಅಂದ್ಬಿಟ್ಟು ಈ ರೂಮ್ ಚಾಯ್ಸ್ ಮಾಡಿದ್ವಿ. ಬಟ್ ಆಗಲಿಲ್ಲ, ಅದು ಎಲ್ಲರೂ ಇಲ್ಲೇ ಬರ್ತಾಯಿದ್ರು. ಸಪ್ರೇಟ್ ರೂಮ್ ಅನ್ನೋದೊಂದು ಕೊಟ್ಬಿಟ್ರೆ ನಮಗೆ
ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಫ್ರೀ ಸ್ಪೇಸಲ್ಲಿ ನಾವು ಆರಾಮಾಗಿ ನೀಟಾಗಿ ಮಾಡ್ಕೊಡ್ಬೋದು. ಹಾಗಾಗಿ ಇವಾಗ ಫೈನಲಾಗಿ ನಮ್ಮ ಬ್ರೈಡು ರೆಡಿ ಆಗಿದ್ದಾರೆ. ಇವರು ಕೂಡ ತುಂಬಾ ಡೌನ್ ಟು ಅರ್ತ್ ಅಂತಲೇ ಹೇಳ್ಬೋದು. ಏನು ಎಷ್ಟು ಪೇಷನ್ಸಿಂದ ಅವರು ಮಾಡಿಸ್ಕೊಂಡ್ರು ಅಂದರೆ ನನಗಂತೂ ತುಂಬಾ ಖುಷಿಯಾಯಿತು. ಮತ್ತು ಇವ್ರ ಅಕ್ಕ ಅವರು ಒಪ್ಪಿಸಿದ್ದು, ಅವರು ಚೈತ್ರ ಅಂತ, ಅವರು ಕೂಡ ತುಂಬಾ ಕೇರ್ ಕೂಡ ಮಾಡಿದ್ರು ನಮ್ಮನ್ನ. ಮಲ್ಕೊಳ್ಳೋದ್ರಿಂದ ಹಿಡಿದು ಊಟ ತಿನ್ನಿ ನಾಷ್ಟ ತಿನ್ನಿ ಅನ್ನೋದ್ರಿಂದ ಹಿಡಿದು ನಿಜವಾಗ್ಲೂ ಇವರು ಫಸ್ಟ್ ಒನ್ ಇದ್ದಾರಲ್ಲ ನೆವಿ ಬ್ಲೂ ಮತ್ತು ಮೆಜೆಂಟಾ ಕಲರ್ ಹಾಕಿರೋದು, ಅವರು ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಮತ್ತು ನನ್ನ ಬ್ರೈಡು ಮದುವೆ ಆಗ್ತಿದ್ದಾರೆ, ಅವರಿಗೆ ಹ್ಯಾಪಿ ಮ್ಯಾರೇಡ್ ಲೈಫ್. ಟೈಮ್ ಇದ್ದರೆ ನಾವು ಎಲ್ಲಿ ಯಾವ ಪ್ರಶ್ನೆ ತೊಗೊಂಡಿರ್ತೀನಿ ಅಲ್ಲಿ ಮಾಡಿಬಿಟ್ಟು ಅದನ್ನು ಅದೇ ಜಾಗಕ್ಕೆ ಇಡ್ತೀನಿ. ಈ ಥರ ಮೆಸ್ಸಿಯೆಲ್ಲ ಆಗೋಲ್ಲ. ಟೈಮ್ ಇರಲಿಲ್ಲ, ಎಲ್ಲರೂ ಕೂಡ ಟೈಮ್ ಆಯಿತು ಟೈಮ್ ಆಯಿತು ಅಂತ ಅಂತಿರ್ತಾರಲ್ವ. ಹಾಗಾಗಿ ಎಲ್ಲಿ ಹೆಂಗೆ ಬೇಕು ಹಂಗೆ ಎಸ್ಕೊಂಬಿಟ್ಟು, ಮತ್ತು ತುಂಬ ಚಿಕ್ಕ ಸ್ಪೇಸ್ ಇತ್ತು, ಅವ್ರ ಐಟಮ್ಸ್ಗಳು ಸ್ಯಾರೀಸ್ ಎಲ್ಲನೂ ಅಲ್ಲೇ ಇಕ್ಕಿದ್ರು, ನಮ್ಮದು ಎಲ್ಲ ಅಲ್ಲೇ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿತ್ತು. ಮತ್ತು ನಾವು ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡಿ ಮತ್ತು ಅಷ್ಟು ಬೇಗ ಎದ್ದು 8 ಅವರ್ಸ್ ಆದರೂ ಮಿನಿಮಮ್ ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ, ನಾವು ಅಷ್ಟು ನಿದ್ದೆ ಮಾಡಿರಲ್ಲಲ್ವ. ಹಾಗಾಗಿ ಸ್ವಲ್ಪ ಟಯರ್ಡ್ ಅನಿಸ್ಬಿಡುತ್ತೆ, ಮೈಕೈ ನೋವು ಆಗಿಬಿಡುತ್ತೆ. ನನಗೆ ಬೇರೆ ಸ್ವಲ್ಪ ವಾಯ್ಸು ಅದರಿಂದ ಸ್ವಲ್ಪ ಹುಷಾರಿಲ್ಲ. ಈಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ಈ ವಾಯ್ಸ್ನ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸು. ಮತ್ತು ಪೇಮೆಂಟ್ನು ಕೂಡ ಅವರು ನೀಟಾಗಿ ಕ್ಯಾಶೇ ಕೊಟ್ಟರು, ಅದು ಸಾಂಪ್ರದಾಯವಾಗಿ ಈಗ ಹೆಂಗೆ ಕೊಡಬೇಕು ಹಂಗೆ ಕೊಟ್ಟರು, ಅದು ಒಂದು ತುಂಬ ಖುಷಿ ಆಯಿತು. ಇವಾಗ ನಾವು ಓಡ್ತಾ ಇದ್ದೀವಿ, ರೂಮೆಲ್ಲ ಖಾಲಿ ಮಾಡ್ತಿದ್ದೀವಿ. ಇವಾಗ ಎಲ್ಲ ತೊಗೊಂಡು ಇಲ್ಲಿಂದ ನೆಲಮಂಗ್ಲ ಚೌಟ್ರಿ ಹತ್ರದಿಂದ ಆಟೋದಲ್ಲಿ ಬಂದು ಬಸ್ ಹತ್ಕೊಂಡು ಇವಾಗ ಕುಣಿಗಲ್ಲಲ್ಲಿ ಬಂದು, ಕುಣಿಗಲ್ಲಲ್ಲಿ ಸಂಪ್ರೀತ್ ಅವರು ಬೈಕ್ ತೊಗೊಂಬಂದಿದ್ರು. ಬೈಕಲ್ಲಿ ಈಗ ನನ್ನ ಮನೆಗೆ ಡ್ರಾಪ್ ಹಾಕಿಸ್ಕೊತ ಇದ್ದೀನಿ, ಹೋಗ್ತಾ ಇದ್ದೀವಿ. ಅವರು ನನ್ನನ್ನು ಹಾಕ್ಬೇಡ, ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅಂತಿದ್ರು. ಮನೆಗೆ ಬಂದ್ವಿ, 1 ಗಂಟೆ 1.5 ಅಷ್ಟರೆಲ್ಲ ಮನೆಗೆ ಬಂದ್ವಿ. ಇವಾಗ ಸಾಂಬಾರು ಏನೂ ಇರಲಿಲ್ಲ, ಹಾಗಾಗಿ ರಸಮ್ನ ಮಾಡ್ತಾಯಿದ್ದೀನಿ. ಆಗಿದೆ ರಸಮು, ಮತ್ತು ಪಾತ್ರೆಗಳಿದೆ, ಪಾತ್ರೆ ತೊಳಿಬೇಕು. ಹೊರಗಡೆ ಎಷ್ಟೇ ಕೆಲಸ ಮಾಡಿಬಂದರೂ ಮನೇಲೂ ಕೂಡ ಕೆಲಸಗಳಿತ್ತೆ ಇರುತ್ತೆ, ನಮ್ಮ ಕೆಲಸಗಳು ನಾವು ಮಾಡಲೇಬೇಕಲ್ವಾ. ಒಂದೊಂದು ಸರಿ ಅಮ್ಮ ಏನಾದರೂ ಇದ್ದರೆ ರೆಸ್ಟ್ ಸಿಗುತ್ತೆ, ಇಲ್ಲಾಂತಂದರೆ ಮಾಡಬೇಕು, ಇಲ್ಲಾಂತಂದರೆ ಅವರೂ ಅಂಗಡಿಗೆ ಹೋಗಿ ಬಂದಿರ್ತಾರೆ, ಅವರೂ ಬೇಜಾರು ಮಾಡ್ಕೊತಾರೆ. ಸುಮಾರು ಸರಿ ಜಗಳ ಕೂಡ ಆಗಿರುತ್ತೆ, ಅದು ಎಲ್ಲರೂ ಮನೇಲೂ ಇದ್ದಿದ್ದೇನೆ. ಹಾಗಾಗಿ ಸ್ವಲ್ಪ ಆಗ್ತಾ ಇಲ್ಲ, ಹಂಗಾದ್ರೂ ಸೊಂಟ ಕಾಲು ಎಲ್ಲ ನೋವ್ತಾ ಇದೆ. ಹಂಗಾದ್ರೂ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಿಬಿಟ್ಟು, ಈಗ ಅಪ್ಪು ಅಂಗಡಿ ಹತ್ರನೇ ಕರ್ಕೊಂಡು ಹೋಗಿದ್ರು ಅಪ್ಪ, ನನ್ನ ತಮ್ಮ ಹೋಗಿದ್ದನ್ನು ಕರ್ಕೊಂಡು ಬರ್ತಾನೆ, ಅವನಿಗೂ ಏನಾದರೂ ತಿನ್ನಿಸಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಇದಿಷ್ಟು ಈ ವ್ಲಾಗು. ಈ ವ್ಲಾಗ್ನ ಇಲ್ಲಿವರೆಗೂ ಪೇಷನ್ಸಿಂದ ನೀವು ನೋಡಿದ್ದಕ್ಕೆ, ನನ್ನ ದಿನಚರಿ 2 ದಿನದ್ದು ಹೇಗಿತ್ತು ಏನು ಎಲ್ಲನೂ ಕೂಡ ತಿಳ್ಕೊಂಡಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮ ಸಪೋರ್ಟಿಂದ ನನಗೆ ಒಂದು ಆಶೀರ್ವಾದ ಸಿಕ್ಕಿದಂಗೆ ಆ್ಯಂಡ್ ತುಂಬ ಮಾತಾಡ್ಬಿಟ್ಟೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ನನ್ನ ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್.